ಹಾಯ್ ಎವ್ರಿವನ್, ನಾವಿವತ್ತು ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ನ ತಿಳ್ಕೊಳೋಣ. ತುಂಬ ಜನಕ್ಕೆ ಫ್ಲೈಟ್ ಏನಕ್ಕೆ ವೈಟ್ ಕಲರ್ ಆಗಿ ಇರುತ್ತೆ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಹಂಗಂತ ಎಲ್ಲ ಫ್ಲೈಟ್ ವೈಟ್ ಕಲರ್ ಆಗಿ ಇರಲ್ಲ. ಆ ಒಂದು ಕಂಪ್ನಿ ಮೇಲೆ ಡಿಪೆಂಡ್, ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಅದು ಆ ಒಂದು ಕಂಪ್ನಿ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರೂ ತುಂಬ ಫ್ಲೈಟ್ ವೈಟ್ ಕಲರ್ ಆಗಿರುತ್ತೆ. ಅದಕ್ಕೆ ಒಂದು ಸಿಂಪಲ್ ರೀಸನ್ ಕೂಡ ಇದೆ. ಲೈಟ್ ಕಲರ್ ಎನರ್ಜಿನ ರಿಫ್ಲೆಕ್ಟ್ ಮಾಡುತ್ತೆ, ಆದರೆ ಡಾರ್ಕ್ ಕಲರ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳತ್ತೆ. ಆಕಾಶದಲ್ಲಿ ಹಾರುವಾಗ ಫ್ಲೈಟ್ ಮೇಲೆ ಬೀಳುವಂತ ಸೂರ್ಯನ ಒಂದು ಎನರ್ಜಿ ಫ್ಲೈಟ್ ಮೇಲೆ ಬಿದ್ದಾಗ ಅದು ರಿಫ್ಲೆಕ್ಟ್ ಆಗ್ಲಿ ಅಂತ ವೈಟ್ ಕಲರ್ ನ ತುಂಬಾ ಯೂಸ್ ಮಾಡ್ತಾರೆ. ಇದರಿಂದ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ. ತುಂಬಾ ಫ್ಲೈಟ್ ಗಳ ಮೇಲೆ ಇನ್ನೂ ಒಂದು ಕಲರ್ ನ ಹಾಕ್ತಾರೆ, ಆದರೆ ಆ ರೀತಿ ಹಾಕೋದ್ರಿಂದ ಫ್ಲೈಟ್ ಸುಮಾರು 500 ಕೆಜಿಕ್ಕಿಂತ ಜಾಸ್ತಿ ತೂಕ ಜಾಸ್ತಿ ಆಗುತ್ತೆ. ಈ 500 ಕೆಜಿ ಜಾಸ್ತಿ ತೂಕಕ್ಕೆ ಫ್ಯೂಯಲ್ ಕೂಡ ತುಂಬಾ ಖರ್ಚಾಗುತ್ತೆ. ಫ್ಯೂಯಲ್ ನ ಎಲ್ಲಾನು ಉಳಿಸೋದಕ್ಕೋಸ್ಕರ ತುಂಬಾ ಫ್ಲೈಟ್ ವೈಟ್ ಕಲರ್ ಆಗಿ ಇರುತ್ತೆ. ತುಂಬಾ ಶಕ್ತಿ ಇರೋರು, ತುಂಬಾ ಧೈರ್ಯವಂತರು, ತಾಯಿಯ ಹೊಟ್ಟೆಯಲ್ಲೇ ತುಂಬಾ ದಿನ ಇದ್ರಂತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಜಾಕಿ ಜಾನ್. ಅವರು ಅವರ ತಾಯಿ ಹೊಟ್ಟೆ ಒಳಗಡೆ ಸುಮಾರು 12 ತಿಂಗಳು ಇದ್ರಂತೆ. ಅವರು ಪ್ರಪಂಚದಾದ್ಯಂತ ಅಷ್ಟು ದೊಡ್ಡ ವ್ಯಕ್ತಿಯಾಗಿ ಬೆಳೆಯೋದಿಕ್ಕೆ ಅದೇ ಒಂದು ಕಾರಣ ಅಂತ ಒಂದು ಪ್ರೆಸ್ ಮೀಟ್ ಅಲ್ಲಿ ಕೂಡ ಹೇಳಿದ್ರು. ಅವರು ಮನುಷ್ಯರಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು, ಬದುಕೋದಿಕ್ಕೆ ಮುಖ್ಯವಾಗಿ ಆಕ್ಸಿಜನ್ ಅನ್ನೋದು ಬೇಕೇ ಬೇಕು. ನಾವು ಉಸಿರಾಡಕ್ಕೆ ಬೇಕಾಗಿರುವಂತ 20% ಆಕ್ಸಿಜನ್ ಕೇವಲ ಅಮೆಜಾನ್ ರೈನ್ ಫಾರೆಸ್ಟ್ ಇಂದಾನೇ ಬರುತ್ತೆ. ಇಂಡಿಯಾದಲ್ಲಿ ನೀರ್ ಮೇಲೆ ತೇಲಾಡುವಂತ ಒಂದು ಪೋಸ್ಟ್ ಆಫೀಸ್ ಎಲ್ಲಿದೆ ಅಂತ ಗೊತ್ತಾ? ಕಾಶ್ಮೀರ ಅಲ್ಲಿ ಇರುವಂತ ಶ್ರೀನಗರ್ ಅಲ್ಲಿ ಇದೆ. ಇದು ಈ ಒಂದು ಪೋಸ್ಟ್ ಆಫೀಸ್ ಪ್ರಪಂಚದಲ್ಲಿ ನೀರ್ ಮೇಲೆ ತೇಲಾಡುವಂತ ಒಂದು ಪೋಸ್ಟ್ ಆಫೀಸ್. ನೀವಿಲ್ಲಿ ಒಂದು ಫೋಟೋ ನೋಡ್ತಾ ಇದ್ದೀರಾ. ಈ ಫೋಟೋದಲ್ಲಿ ಕೆಳಗಡೆ ಇರೋದು ಸಮುದ್ರ, ಮೇಲೆ ಇರೋದು ಒಂದು ನದಿ. ನಂಬೋದಿಕ್ಕೆ ಆಗಲ್ವಲ್ಲ. ಹೌದು ಫ್ರೆಂಡ್ಸ್, ಇದು ನಿಜ. ಡೆನ್ಮಾರ್ಕ್ ಅಲ್ಲಿ ಫ್ಯಾರೋ ಐಲ್ಯಾಂಡ್ ಒಂದಿದೆ, ಅಲ್ಲಿ ಇದನ್ನ ನೀವು ನೋಡಬಹುದು. ಕೆಳಗಡೆ ಇರುವಂತ ಒಂದು ನೀರು ಉಪ್ಪು ನೀರು, ಮೇಲೆ ಹೋಗುವಂತ ಒಂದು ನೀರು ಸ್ವೀಟ್ ಆಗಿರುವಂತ ಒಂದು ನೀರು. ತುಂಬಾ ಜನ ದಿನಾಗ್ಲೂ ಕಂಪ್ಯೂಟರ್ ನ ಯೂಸ್ ಮಾಡ್ತಾರೆ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಒಂದು ವಿಚಾರ ಇದೆ. ಮೈಕ್ರೋಸಾಫ್ಟ್ ಯೂಸ್ ಮಾಡುವಂತ ಯಾವುದೇ ಆದಂತ ಕಂಪ್ಯೂಟರ್ ಆಗಿರ್ಬೋದು, ಲ್ಯಾಪ್ಟಾಪ್ ಅಲ್ಲಿ ಆಗಿರ್ಬೋದು, ಕಾನ್ ಅನ್ನೋ ಒಂದು ಹೆಸರಿಂದ ಯಾವುದೇ ಆದಂತ ಒಂದು ಫೋಲ್ಡರ್ ಗೆ ಹೆಸರೇ ಇಕ್ಕಾಗಲ್ಲ. ಕೇವಲ ಈ ಒಂದು ಕಾನ್ ಅಷ್ಟೇ ಅಲ್ಲ, ಇಲ್ಲಿ ಕಾಣಿಸುವಂತ ಯಾವುದೇ ಹೆಸರಿಂದ ನೀವು ಯಾವುದೇ ಆದಂತ ಒಂದು ಫೋಲ್ಡರ್ ನ ಓಪನ್ ಮಾಡಕ್ಕಾಗಲ್ಲ. ಆಗ ಒಂದು ಎರರ್ ನೋಡಿಸ್ತಾನೆ ಇರುತ್ತೆ, ಈ ಒಂದು ಹೆಸರ ನಾವು ತಗೊಳಕಾಗಲ್ಲ ಅಂತ. ಇದು ಹೆಸರು ಮೇಲೆ ಯಾಕೆ ಫೋಲ್ಡರ್ ನ ಓಪನ್ ಮಾಡಕ್ಕಾಗಲ್ಲ ಅನ್ನೋದಕ್ಕೊಂದು ರೀಸನ್ ಕೂಡ ಇದೆ. ಮೈಕ್ರೋಸಾಫ್ಟ್ ಅವರು ಒಂದು ಸಾಫ್ಟ್ವೇರ್ ನ ಡೆವಲಪ್ ಮಾಡುವಾಗ ಈ ಒಂದು ಹೆಸರನ್ನ ಇಕ್ಕಿ ಕೆಲವೊಂದಷ್ಟು ಫೋಲ್ಡರ್ಸ್ ಅವರೇ ಓಪನ್ ಮಾಡ್ಕೊಂಡಿರ್ತಾರೆ. ಅಕಸ್ಮಾತ್ ನೀವು ನಿಮ್ಮ ಒಂದು ಸಿಸ್ಟಮ್ ಅಲ್ಲಿ ಈ ಒಂದು ಹೆಸರಿಂದ ಒಂದು ಫೋಲ್ಡರ್ ನ ಓಪನ್ ಮಾಡಿದಾಗ ಕಂಪ್ಯೂಟರ್ ಕನ್ಫ್ಯೂಸ್ ಆಗುತ್ತೆ ಯಾವೊಂದು ಫೋಲ್ಡರ್ ಅಂತ. ಅದಕ್ಕೆ ಕೆಲವೊಂದಷ್ಟು ಹೆಸರುಗಳ ಮೇಲೆ ಫೋಲ್ಡರ್ಸ್ ನ ಓಪನ್ ಮಾಡಕ್ಕಾಗಲ್ಲ. ನ್ಯೂಸ್ ಅಲ್ಲಿ ಆಗಿರ್ಬೋದು, ನ್ಯೂಸ್ ಪೇಪರ್ ಅಲ್ಲಿ ಆಗಿರ್ಬೋದು, ತುಂಬಾ ಜನ ಒಂದು ನ್ಯೂಸ್ ನ ಓದಿರ್ತಾರೆ. ಏನಂದ್ರೆ ಒಂದು ಮೀನನ ಒಂದು ಮಳೆ ಬಿತ್ತು ಅಂತ. ಹೌದು ಫ್ರೆಂಡ್ಸ್, ಅದು ನಿಜ. ಮಳೆ ಜೊತೆ ಮೀನು ಕೂಡ ಬೀಳುತ್ತೆ, ಆದರೆ ಅದರಿಂದ ಒಂದು ಸಿಂಪಲ್ ಆಗಿರುವಂತ ಒಂದು ರೀಸನ್ ಇದೆ, ಅದನ್ನ ತಿಳ್ಕೊಳೋಣ. ಈ ರೀತಿ ಯಾಕೆ ಆಗುತ್ತೆ ಅಂತ ತಿಳ್ಕೊಳೋದಿಕ್ಕೆ ಸೈಂಟಿಸ್ಟ್ ಅವರು ತುಂಬಾ ದಿನ ಎಫರ್ಟ್ ನ ಹಾಕಿ ಈಗ ಒಂದು ಆನ್ಸರ್ ನ ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ ವಾಟರ್ ಫೋರ್ಸ್ ಅನ್ನೋ ಒಂದು ಇದೇ ಕಾರಣ ಅಂತ ತಿಳ್ಕೊಂಡಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ದೊಡ್ಡ ಬಿರುಗಾಳಿ ಬರುತ್ತೆ. ಆ ಒಂದು ಬಿರುಗಾಳಿ ಬಂದಾಗ ಮನೆ ಮೇಲಿರುವಂತ ಇಂಚ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅದ್ರ ಜೊತೆ ತಗೊಂಡೋಗ್ಬಿಡುತ್ತೆ. ಅದೇ ರೀತಿ ಸಮುದ್ರದಲ್ಲಾಗಿರ್ಬೋದು, ದೊಡ್ಡ ದೊಡ್ಡ ನದಿಗಳಲ್ಲಾಗಿರ್ಬೋದು, ಬಂದಾಗ ಆ ನದಿಯಲ್ಲಿರುವಂತ ಮೀನನ್ನು ಕೂಡ ಅದು ತಗೊಂಡೋಗ್ಬಿಡುತ್ತೆ. ಮೇಲೆ ಹೋಗಿ ಅದು ದೊಡ್ಡ ದೊಡ್ಡ ಮಂಜುಗಡ್ಡೆಗಳಾಗಿ ಮೋಡಗಳಾಗಿ ಕನ್ವರ್ಟ್ ಆಗಿರುತ್ತೆ. ಆಗ ಮೋಡಗಳು ಕೂಡ ಮೂವ್ ಆಗ್ತಾ ಹೋಗುತ್ತೆ. ಮೂವ್ ಆಗಿ ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲಿ ಮಳೆ ಬೀಳುತ್ತೋ ಅಲ್ಲಿ ಮಳೆ ಜೊತೆ ಮೀನು ಕೂಡ ಕರಗಿ ಬೀಳುತ್ತೆ. ಇದೇ ಇದರಿಂದ ಇರುವಂತ ಒಂದು ಸಿಂಪಲ್ ರೀಸನ್. ಆಕಾಶದಿಂದ ಮೀನೊಂದೆಲ್ಲ ತುಂಬಾನೇ ಬೀಳುತ್ತೆ, ಅದಕ್ಕೆಲ್ಲಾನು ಕಾರಣ ಇದರಿಂದನೇ ದೊಡ್ಡ ದೊಡ್ಡ ಬಿರುಗಾಳಿ ಸುಂಟರ್ಗಾಳಿ. ಅದರಿಂದನೇ ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಗುಹೆ ವಿಯೆಟ್ನಾಂ ಅಲ್ಲಿದೆ. ಈ ಗುಹೆ ಎಷ್ಟು ದೊಡ್ಡದು ಅಂದ್ರೆ ಅದರಲ್ಲಿ ಒಂದು ಕಾಡು, ಒಂದು ನದಿ, ಆಲ್ಮೋಸ್ಟ್ ಆಲ್ ಅರ್ಧ ಕರ್ನಾಟಕನೇ ಇರ್ಬೋದು, ಅಷ್ಟು ದೊಡ್ಡ ಗುಹೆ ಅಲ್ಲಿದೆ. ಇಲ್ಲಿ ನೋಡ್ತಾ ಇರುವಂತ ಒಂದು ಪ್ರಾಣಿಯ ಹೆಸರು ಬಂದು ಹರ್ಕುಲಸ್ ಬಿಟಿಲ್. ಇದು ತುಂಬಾ ಚಿಕ್ಕ ಒಂದು ಪ್ರಾಣಿ, ಇದರ ಒಂದು ತೂಕ ಕೇವಲ 100 ಗ್ರಾಂ, ಆದ್ರೆ ಇದಕ್ಕಿರುವಂತ ಕೆಪಾಸಿಟಿ ಎಷ್ಟು ಗೊತ್ತಾ? ಸುಮಾರು 8 ಕೆಜಿ ಇರುವಂತ ಯಾವುದೇ ವಸ್ತು ಆದ್ರೂ ಇದು ಈಸಿಯಾಗಿ ಎಳ್ಕೊಂಡು ಹೋಗುತ್ತೆ, ಅಷ್ಟು ಗಟ್ಟಿ ಇರುವಂತ ಒಂದು ಪ್ರಾಣಿ. ಅಸ್ಸಾಂ ಅಲ್ಲಿ ಇರುವಂತ ಬೊಂಗೈ ಗೋವನ್, ಈ ಒಂದು ಊರಲ್ಲಿ
ತುಂಬಾ ಮುಖ್ಯವಾದಂತ ಒಂದು ಪ್ಲೇಸ್ ಇದೆ. ಅದು ಏನಂದ್ರೆ ಅಲ್ಲಿರುವಂತ ಚಂಪಾವತಿ ನದಿ, ಬ್ರಹ್ಮಪುತ್ರ ಈ ಎರಡೂ ನದಿ ಸೇರುವ ಹತ್ರ ಭೂಮಿ ಮೇಲೆ ಒಂದು ಆಕಾರದ ಒಂದು ಸಿಂಬಲ್ ತಯಾರಾಗಿದೆ. ಅದನ್ನ ನೋಡೋದಿಕ್ಕೆ ಡಿಟ್ ಇಂಡಿಯನ್ ಮ್ಯಾಪ್ ತರನೇ ಇದೆ. ನಮ್ಮ ಲೈಫ್ ಅಲ್ಲಿ ತುಂಬಾ ಜನ ದಿನಾಗ್ಲೂ ನಡೀತಾರೆ, ಆಫೀಸ್ಗೆ ಆಗಿರ್ಬೋದು, ಸ್ಕೂಲ್ಗಾಗಿರ್ಬೋದು, ಕಾಲೇಜ್ಗಾಗಿರ್ಬೋದು. ಆ ರೀತಿ ಅವ್ರಿಗೆ ಲೈಫ್ ಲಾಂಗ್ ನಡೆಯುವಂತ ಒಂದು ದೂರ ಎಷ್ಟು ಗೊತ್ತಾ? ಇಡೀ ಭೂಮಿನ 2-4 ಸಾರಿ ಸುತ್ತುವಷ್ಟು ದೂರ ಅವರ ಲೈಫ್ ಅಲ್ಲಿ ನಡೀತಾರೆ ಕೆಲವೊಬ್ರು. ಎಲ್ಲಾರು ಅನ್ಕೊಳೋದು ಗಿನ್ನಿಸ್ ಬುಕ್ ರೆಕಾರ್ಡ್ ಕೇವಲ ರಷ್ಯನ್ಸ್ ಅಮೆರಿಕನ್ಸ್ ಮಾತ್ರ ಮಾಡ್ತಾರೆ ಅಂತ, ಆದ್ರೆ ಕೆಲವೊಬ್ರು ಇಂಡಿಯನ್ಸ್ ಮಾಡ್ತಾರೆ. ಆದ್ರೆ ಈ ನಡುವೆ ಬಂದಂತ ಒಂದು ರಿಪೋರ್ಟ್ ಅಲ್ಲಿ ಗಿನ್ನಿಸ್ ಬುಕ್ ರೆಕಾರ್ಡ್ ನ USA, UK, ಅಮೆರಿಕ ಇವು ಈ ಕಂಟ್ರಿಗಳು ಆದ್ಮೇಲೆ ಇಂಡಿಯಾನೇ ಇರೋದು. ರೆಕಾರ್ಡ್ ನ ಮಾಡೋದಿಕ್ಕೆ ತುಂಬಾ ಜನ ಇಂಡಿಯಾದಿಂದ ಅಪ್ಲಿಕೇಶನ್ ಹಾಕ್ತಾನೆ ಇರ್ತಾರಂತೆ ಗಿನ್ನಿಸ್ ಬುಕ್ ಅವ್ರಿಗೆ. ಈ ನಡುವೆನೆ ನಡೆದಂತ ಕುಂಭಮೇಳದಲ್ಲಿ ಒಂದು ಹೊಸ ರೆಕಾರ್ಡ್ ಸೃಷ್ಟಿಯಾಗಿದೆ. ಒಂದು ಮತಕ್ಕೆ ಸೇರಿರುವ ಪ್ರೋಗ್ರಾಮ್ ಅಲ್ಲಿ 150 ಮಿಲಿಯನ್ ಕಿಂತ ಜಾಸ್ತಿ ಜನ ಬಂದಿದ್ದಾರಂತೆ ಕುಂಭಮೇಳಕ್ಕೆ. ಇದು ಪ್ರಪಂಚದಲ್ಲೇ ಅತಿ ದೊಡ್ಡ ಜನರು ಸೇರಿರುವಂತ ಒಂದು ಪ್ಲೇಸ್. ಎಲ್ಲರೂ ಏನ್ ಅನ್ಕೊಂತಾರೆ ಅಂದ್ರೆ ಗೋವಾದಲ್ಲೇ ತುಂಬಾ ಜಾಸ್ತಿ ಡ್ರಿಂಕ್ಸ್ ನ ಕುಡಿತಾರೆ ಅಂತ ಅನ್ಕೊಂತಾರೆ, ಆದ್ರೆ ಅದು ತಪ್ಪು ಫ್ರೆಂಡ್ಸ್. ಈಗ ಬಂದಿರುವಂತ ಒಂದು ಲೆಕ್ಕದ ಪ್ರಕಾರ ಕೇರಳದಲ್ಲಿರುವವರು ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಕುಡಿತಾರಂತೆ. ನಾವು ನೈಟ್ ಹೊತ್ತು ನೋಡುವಂತ ನಕ್ಷತ್ರಗಳಲ್ಲಿ ತುಂಬಾ ಗಂಟ ಅಲ್ಲಿ ಇರೋದೇ ಇಲ್ವಂತೆ, ಆದ್ರೂ ನಮ್ಗೆ ಕಾಣಿಸುತ್ತಂತೆ. ಏನಂತ ತಿಳ್ಕೊಳ್ಳೋಣ. ಸಿಂಪಲ್ ಆಗಿ ಅರ್ಥ ಆಗ್ಬೇಕಂದ್ರೆ ಸೂರ್ಯನಿಂದ ಬರುವಂತ ಒಂದು ಬೆಳಕು ನಮ್ಮ ಕಣ್ಣಿಗೆ ಬೀಳ್ಬೇಕು ಅಂದ್ರೆ 8 ನಿಮಿಷ ಬೇಕಾಗುತ್ತೆ. ಅಕಸ್ಮಾತ್ ಈಗ ಸೂರ್ಯ ಮಾಯ ಆಗೋಗಿದೇನೆ ಅಂತ ಅನ್ಕೊಳ್ಳೋಣ, ಅದು ನಮ್ಗೆ ಗೊತ್ತಾಗ್ಬೇಕು ಅಂದ್ರೆ 8 ನಿಮಿಷ ಬೇಕು. ಅದೇ ರೀತಿ ತುಂಬಾ ದೂರದಲ್ಲಿರುವಂತ ನಕ್ಷತ್ರಗಳು ಅಕಸ್ಮಾತ್ ಅಲ್ಲಿ ಮಾಯ ಆಗೋದ್ರು ಅಂದ್ರೆ ಅಲ್ಲಿ ಬಿದ್ದೋದ್ರು ಅದು ನಮ್ಗೆ ಗೊತ್ತಾಗ್ಬೇಕು ಅಂದ್ರೆ ತುಂಬಾ ಅಂದ್ರೆ ತುಂಬಾ ದಿನ ಬೇಕಾಗುತ್ತಂತೆ. ಕೆಲವೊಂದಷ್ಟು ನಕ್ಷತ್ರಗಳು ತುಂಬಾ ಬೇಗ ಗೊತ್ತಾಗುತ್ತೆ, 2-3 ನಿಮಿಷ. ಕೆಲವೊಂದಷ್ಟು ನಕ್ಷತ್ರಗಳು 1-2 ವರ್ಷ ಆದ್ಮೇಲೆನೆ ಅಲ್ಲಿ ಮಾಯ ಆಗೋಗುತ್ತೆ, ಅದು ನಮಗ್ ಗೊತ್ತಾಗೋದೇ ಇಲ್ಲ. ನಾವೀಗ ನೋಡುವಂತ ಎಲ್ಲಾ ನಕ್ಷತ್ರಗಳು ಈಗ ಇದೆಯಾ ಇಲ್ವಾ ಅನ್ನೋದು ಕನ್ಫರ್ಮ್ ಮಾಡಕ್ ಆಗಲ್ಲ, ಇದನ್ನ ಸೈಂಟಿಸ್ಟ್ ಅವರೇ ಹೇಳಿರೋದು. ಫ್ರೆಂಡ್ಸ್, ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. ಇದರಲ್ಲಿ ನಿಮ್ಗೆ ಯಾವ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇಷ್ಟ ಆಯ್ತು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅದೇ ರೀತಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬೇಗ ಸಿಗುತ್ತೆ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಚಾನಲ್ನ ಫಾಲೋ ಮಾಡಿ.